ನಮಸ್ಕಾರ, ನನ್ನ ಹೆಸರು ಚೆಲುರಾಜು ಅಂತ. ನಾನು ರಾಮನಗರ ಜಿಲ್ಲೆಯ ಹರೋಹಳ್ಳಿ ತಾಲೂಕಿನ ದೊಡ್ಡಬಾದ್ಗೆರೆ ಅಂತ ಎಂಬ ಗ್ರಾಮದಿಂದ ಬರ್ತಿದ್ದೇನೆ. 2022-23 ಸಾಲಿನ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ 238 ರ್ಯಾಂಕ್ ತಗೊಂಡು ತೇರ್ಗಡೆ ಹೊಂದಿದ್ದೇನೆ. ಬೇಸಿಕಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಹಳ್ಳಿಲೇ. ನಾನು ಓದಿದ್ದು ಸರ್ಕಾರಿ ಶಾಲೆ ದೊಡ್ಡಬಾದ್ಗೆರೆ, ಮತ್ತು ಹೈಸ್ಕೂಲ್ ಮುರಾರ್ಜಿ ದೇಸಾಯಿ ಶಾಲೆ ದೊಡ್ಡಬಾದ್ಗೆರೆ, ಅದಾದ ನಂತರ ಜೈನ್ ಕಾಲೇಜಲ್ಲಿ ಪಿ ಯು ಸಿ, ಮತ್ತು ಆರ್ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಪಡೆದುಕೊಂಡಿದ್ದೀನಿ. ನಾನು ಈ ಯು ಪಿ ಎಸ್ ಸಿ ಬರೆಯೋದಕ್ಕೆ ಮೇನ್ ಕಾರಣ ಬಂದು ನನ್ನ ಅಣ್ಣ ಚಂದ್ರಶೇಖರ್ ಅವರು, ನನ್ನ ತಂದೆ ತಾಯಿ ಆಶೀರ್ವಾದ, ಅದೇ ರೀತಿ ಅತ್ತಿಗೆ ದೊಡ್ಡಪ್ಪ ದೊಡ್ಡಮ್ಮ ಇವರೆಲ್ಲರ ಆಶೀರ್ವಾದದಿಂದ ನಾನು ಸತತವಾಗಿ ನಾನು 5 ವರ್ಷಗಳಿಂದ ಯು ಪಿ ಎಸ್ ಸಿಗೆ ಪ್ರಿಪೇರ್ ಮಾಡಿದ್ದೀನಿ. ಮತ್ತು ಈ ಒಂದು ರ್ಯಾಂಕ್ ಕೂಡ ಅವರಿಗೆ ಸಲ್ಲಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯು ಪಿ ಎಸ್ ಸಿ ಸ್ಟಾರ್ಟ್ ಮಾಡಿದ್ದು ರಾಜ್ಕುಮಾರ್ ಅಕಾಡೆಮಿಯಿಂದ. ನಾನು ಫೌಂಡೇಶನ್ ಬ್ಯಾಚ್ ಸ್ಟೂಡೆಂಟ್ 2017-18 ರಾಜ್ಕುಮಾರ್ ಅಕಾಡೆಮಿಯಲ್ಲಿ. ಅಲ್ಲಿ ಏನಂದು ಹೇಳಬೇಕು ಅಂದರೆ, ನಮಗೆ ಟೀಚಿಂಗ್ ಆಗಿರ್ಬೋದು, ಟೆಸ್ಟ್ ಸೀರೀಸ್ ಆಗಿರ್ಬೋದು, ಮೆಂಟರ್ಶಿಪ್ ಆಗಿರ್ಬೋದು, ಪರ್ಸನಲೈಸ್ಡ್ ಗೈಡೆನ್ಸ್ ಆಗಿರ್ಬೋದು, ಎಲ್ಲ ಕೂಡ ಕರೆಕ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಸಿಗ್ತಿತ್ತು. ಈವನ್ ಆಫ್ಟರ್ ನಾಟ್ ಕ್ಲಿಯರಿಂಗ್ ಪ್ರಿಲಿಮ್ಸ್ 2018-19, ಅದಾದ ನಂತರ ಕೂಡ ನನಗೆ ಕಂಟಿನ್ಯೂಸ್ ಸಪೋರ್ಟ್ ಸಿಕ್ತು. ಪರ್ಟಿಕ್ಯುಲರ್ಲಿ ಶ್ರೀದೇವಿ ಮ್ಯಾಮ್, ಗುರು ಯುವಾ ಸರ್ ಆ್ಯಂಡ್ ಗಂಧರ್ವ ಸರ್, ಸುಧಾಕರ್ ಸರ್, ಪ್ರಕಾಶ್ ಸರ್, ರೂಪಾಲಿ ಮ್ಯಾಮ್, ಆಲ್ ದ ಮೆಂಟರ್ಸ್ ವರ್ ವೆರಿ ಸಪೋರ್ಟಿವ್ ಥ್ರೂ ಔಟ್ ನನ್ನ ಈ ಒಂದು ಜರ್ನಿಯಲ್ಲಿ. ರಾಜ್ಕುಮಾರ್ ಅಕಾಡೆಮಿ ಪಾತ್ರ ತುಂಬ ಇದೆ ಆ್ಯಂಡ್ ತುಂಬ ಸಪೋರ್ಟ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ನಾನು ರಾಜ್ಕುಮಾರ್ ಅಕಾಡೆಮಿಲಿ ಫಾರ್ ಅ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ವರ್ಕ್ ಕೂಡ ಮಾಡಿದೆ ಆ್ಯಸ್ ಅ ಮೆಂಟರ್. ಸೊ ಓವರಾಲ್ ಈ ಒಂದು ಸತತವಾದ ಪ್ರಯತ್ನಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಸೊ ಈ ಒಂದು ಐ ಎ ಎಸ್ ಪಾಸ್ ಆಗೋದು ಮಾತ್ರ ಮುಖ್ಯ ಅಲ್ಲ, ಆ ಪಾಸ್ ಆಗಿರುವಂಥ ಹಿಂದೆ ಇರುವಂತಹ ಒಂದು ಉದ್ದೇಶವನ್ನು ಅರ್ತುಕೊಂಡು ಮುಂದೆ ದೇಶ ಸೇವೆಯಲ್ಲಿ ಒಂದು ಉನ್ನತ ಕೊಡುಗೆಯನ್ನು ನೀಡಬೇಕು ಅನ್ನೋ ಒಂದು ಅಭಿಲಾಷೆ ನನಗಿದೆ. ಸೊ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಆಶಿಸ್ತೇನೆ. ಅದೇ ರೀತಿ ಯಾರ್ಯಾರು ಯು ಪಿ ಎಸ್ ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಕೆ ಪಿ ಎಸ್ ಸಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಬೇರೆ ಬೇರೆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಯು ಶುಡ್ ವರ್ಕ್ ಹಾರ್ಡ್, ದೇರ್ ಇಸ್ ನೋ ಶಾರ್ಟ್ಕಟ್ ಟು ಸಕ್ಸಸ್. ಆ್ಯಂಡ್ ಹಾರ್ಡ್ ವರ್ಕ್ ಜೊತೆಗೆ ಸ್ವಲ್ಪ ಸ್ಟ್ರಾಟಜೈಸ್ ಮಾಡಬೇಕು, ಅದೇ ರೀತಿ ಸ್ಮಾರ್ಟ್ ವರ್ಕ್ ಕೂಡ ಇರಬೇಕು. ಸೊ ಎಲ್ಲನೂ ಜೊತೆಗೆ ತೊಗೊಂಡು ಒಳ್ಳೆ ಗೈಡೆನ್ಸಲ್ಲಿ ಒಂದು ಒಳ್ಳೆ ಸಪೋರ್ಟಿಂದ ನೀವು ಸತತವಾಗಿ ಪರ್ಸಿವರೆನ್ಸಿಂದ ಎಫರ್ಟ್ ಹಾಕಿದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಈ ಒಂದು ದಿನ ಇಲ್ಲಿ ರಾಜ್ಕುಮಾರ್ ಅಕಾಡೆಮಿಯ ಒಂದು ಫಂಕ್ಷನ್ಗೆ ಬಂದಿರೋದು ತುಂಬ ಖುಷಿ ಆಗ್ತಿದೆ, ಬಿಕಾಸ್ ಇದು ನಮ್ಮ ಅಕಾಡೆಮಿ. ಹಾಗಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.